ಹಲೋ ಗೆಳೆಯರೇ, ನಮಸ್ಕಾರ. ನಾನು ದೇವರಾಜ್ ವಿಕನಾಳ್. ಭಾರತದ ಅತಿ ದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಅನ್ನ ಕಡೆಗೆ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಬರ್ತಾ ಇರುವಂತ ಅತಿಥಿ ಬೀರೇಂದ್ರ ಅವರು. ಇವರು 2015 ಕೆಎಎಸ್ ಎಕ್ಸಾಮಿನೇಷನ್ ಅಲ್ಲಿ 12ನೇ ರ್ಯಾಂಕ್ನೊಂದಿಗೆ ಪಾಸ್ ಆಗಿರ್ತಾರೆ ಮತ್ತು ಅಸಿಸ್ಟೆಂಟ್ ರಿಜಿಸ್ಟ್ರರ್ ಆಗಿ ಇವಾಗ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಗೆಳೆಯರೇ. ಇದಲ್ಲದೆ ಇನ್ನೂ 2 ಎಕ್ಸಾಮಿನೇಷನ್ ಫಾರೆಸ್ಟ್ ಗಾರ್ಡ್ 2015ರಲ್ಲಿ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ 2017ರಲ್ಲಿ ಕೂಡ ಅವರು ಕ್ರ್ಯಾಕ್ ಮಾಡಿರ್ತಾರೆ. ಹೀಗೆ ಅವರ ಒಂದು ಜರ್ನಿ ಸಾಗಿರುತ್ತೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ. ಅವರಿಂದ ನಮಗೆ ಬೇಕಾದಂತ ಪಾಯಿಂಟ್ಗಳನ್ನ ತಿಳ್ಕೊಳ್ಳೋಣ ಮತ್ತು ಅವರ ಸಲಹೆಗಳನ್ನ ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಇನ್ನೊಂದು ವಿಷಯ ಏನ್ ಹೇಳ್ಬೇಕಂತಂದ್ರೆ, SK10 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನ ತಾವು ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಥವಾ ಯಾವುದೇ ಪೇಡ್ ಸಬ್ಸ್ಕ್ರಿಪ್ಷನ್ ಅನ್ನು ತಗೋಬೇಕಾದ್ರೆ ಯೂಸ್ ಮಾಡಿದ್ರೆ ತಮಗೆ 10% ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗೆಳೆಯರೇ. ಬನ್ನಿ, ಅವರಿಂದ ವಿಷಯಗಳನ್ನು ತಿಳಿದುಕೊಳ್ಳೋಣ ಮತ್ತು ನಮ್ಮ ಗುರಿಗಳನ್ನ ಅತ್ಯಂತ ಬೇಗನೆ ಮುಟ್ಟೋಣ. ನಮಸ್ಕಾರ ಸರ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ಕಾರ ಸರ್. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರಾಚ್ಯುಲೇಷನ್ಸ್. 2015ರ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಎಕ್ಸಾಮ್ ನಲ್ಲಿ 12ನೇ ರ್ಯಾಂಕ್ ನೊಂದಿಗೆ ತಾವು ಪಾಸ್ ಆಗಿ ಈಗಾಗಲೇ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಮೊದಲನೆಯದಾಗಿ ತಮ್ಮ ಬಾಲ್ಯ ಮತ್ತು ಹಿನ್ನೆಲೆ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನೀಡಬಹುದಾ ಸರ್? ಓಕೆ. ನಮ್ಮ ಹೆಸರು ಬೀರೇಂದ್ರ ಅಂತ. ನಮ್ಮ ಮೂಲ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಒಂದು ಸಣ್ಣ ಹಳ್ಳಿ ಮಲ್ಕಾಪುರ ಅಂತ. ನಾವು ನಮ್ಮ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಣವನ್ನ ನಮ್ಮ ಊರಿನ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿರ್ತೀವ್ರಿ. ಅದೇ ರೀತಿಯಾಗಿ ನಮ್ಮ ಹೈಸ್ಕೂಲ್ ಅನ್ನ ಪಕ್ಕದ ಗವಿಸಿದ್ದೇಶ್ವರ ಮಠ, ಕೊಪ್ಪಳದಲ್ಲಿ ಇರ್ತಕ್ಕಂಥ ಗವಿಸಿದ್ದೇಶ್ವರ ಮಠದಲ್ಲಿ ಓದಿದ್ವಿ. ನಮ್ಮ ಪದವಿಯನ್ನ ನಮ್ಮ ತಾಲೂಕಿನಲ್ಲಿ ಮುಗಿಸಿರ್ತೀವಿ. ಜೊತೆಗೆ ಒಂದು ಸುಮಾರು 3 ವರ್ಷ 8 ತಿಂಗಳ ಕಾಲ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ರಕ್ಷಕರಾಗಿ ಸುಮಾರು 1 ವರ್ಷ ಕಾಲ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಾವು ಕೆಲಸವನ್ನು ನಿರ್ವಹಿಸ್ತೀವಿ. ಓಕೆ ಸರ್. ನಂತರ ತಮಗೆ ಒಂದು ಸ್ಪರ್ಧಾತ್ಮಕ ಒಂದು ಫೀಲ್ಡ್ ಗೆ ಬರಕ್ಕೆ ತಮಗೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಯಾರಾದ್ರು ಸರ್, ಪ್ರೇರಣೆಯನ್ನ ಯಾರು ನೀಡಿದ್ರು? ಎಸ್ ಸರ್, ನಮ್ಗೆ ಮೂಲ ಪ್ರೇರಣೆ ಅಂದ್ರೆ ನಮ್ಮ ಅಣ್ಣನವರೇ ನನಗೆ ಮೂಲ ಪ್ರೇರಣೆ. ಯಾಕಂದ್ರೆ ಅವರು ಹೈಸ್ಕೂಲ್ ಟೀಚರ್ ಇದ್ದಾರೆ, ನಾನು ಡಿಗ್ರಿ ಓದ್ಬೇಕಾದ್ರೆ ಅವರೆಲ್ಲ ನಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು, ಸಾಮಾನ್ಯ ಜ್ಞಾನ ವಿಷಯಗಳನ್ನ ನಾವು ಯಾವ ರೀತಿಯಾಗಿ ನಾವು ಕಲೆಕ್ಟ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಅಣ್ಣನವ್ರು ಹೇಳ್ಕೊಟ್ಟಿದ್ರು. ಯಾಕಂದ್ರೆ ಅವ್ರು ಆಗ್ಲೇ ಸರ್ಕಾರಿ ಇಲಾಖೆಯಲ್ಲಿ ಸುಮಾರು 4-5 ಜಾಬ್ಗಳನ್ನ ಒಂದೇ ವರ್ಷದಲ್ಲಿ ಪಡೆದಿದ್ರು ಅವರು. ಸೊ ಹಾಗಾಗಿ ನನಗೆ ಅವರ ಒಂದು ಮಾರ್ಗದರ್ಶನ ಮತ್ತು ಅವರೇ ನನಗೆ ಈ ಒಂದು ಹುದ್ದೆಗೆ ಬರ್ಲಿಕ್ಕೆ ಪ್ರೇರಣೆ ಅಂತಂದು ಹೇಳಿ ಹೇಳ್ಬೋದು. ವೆರಿ ನೈಸ್ ಸರ್. ನಂತರ ತಮ್ಮ ಒಂದು ಸಿದ್ಧತೆ ಪ್ರಯಾಣ ಸುಮಾರು ಎಷ್ಟು ವರ್ಷಗಳ ಕಾಲ ತಾವು ಸಿದ್ಧತೆಯನ್ನು ಮಾಡಿದ್ರಿ ಎಕ್ಸಾಮಿನೇಷನ್ ಅನ್ನು ಕರೆಕ್ಟ್ ಮಾಡೋಕ್ಕಿಂತ ಮುಂಚೆ ಸರ್? ನಾನು ಕೆಎಸ್ ಗೆ ಕೇವಲ ನಾನು ನೋಟಿಫಿಕೇಶನ್ ಆದ್ಮೇಲೆ ಅನ್ನೋದಕ್ಕಿಂತ ಮುಂಚೆನೆ ನಾನು ಅರಣ್ಯ ಇಲಾಖೆಯಲ್ಲಿ ಮತ್ತು ಕೆಲಸ ಮಾಡಿರೋದ್ರಿಂದ ನಾನು ಪದವಿ ಓದೋ ಹಂತದಲ್ಲಿನೇ ನಾನು ಸಾಮಾನ್ಯ ಜ್ಞಾನದ ವಿಷಯಗಳನ್ನ ನಾನು ಕಲೆಕ್ಟ್ ಮಾಡ್ತಾ ಇದ್ದೆ. ಮತ್ ನಾನು ಪದವಿ ಪುಸ್ತಕಗಳನ್ನು ಓದ್ಬೇಕಾದ್ರೆ ನಾನು ಸಪರೇಟ್ ಆಗಿ ಒಂದು ನೋಟ್ಸ್ ಅನ್ನು ಕೂಡ ಮಾಡಿದ್ದೆ ನಾನು. ಸೊ ಅಲ್ಲಿಂದಲೇ ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಯಿತು ಅಂತಂದು ಹೇಳಿ ಹೇಳ್ಬೋದು. ನಂತರ ಒಂದು ಎಕ್ಸಾಮಿನೇಷನ್ ಅನ್ನ ಕ್ರ್ಯಾಕ್ ಮಾಡೋಕೆ ಒಂದು ತಂತ್ರಗಳನ್ನ ಮಾಡಿರ್ತೀರಿ, ಈಗ ಪೂರ್ವಭಾವಿ ಪರೀಕ್ಷೆನೆ ಆಗಿರ್ಬೋದು. ಪೂರ್ವಭಾವಿ ಪರೀಕ್ಷೆಯಲ್ಲಿ ಯಾವ ರೀತಿ ತಾವು ಸ್ಟಡಿಯನ್ನ ಮಾಡಿದ್ರಿ, ಯಾವ ರೀತಿ ಒಂದು ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರಿ ಸರ್? ನಿಜವಾಗ್ಲು ನನಗೆ ಪೂರ್ವಭಾವಿ ಪರೀಕ್ಷೆ ಕೆಎಸ್ ಅಂದ್ರೆ ಆಕ್ಚುಲಿ ಅಷ್ಟೊಂದು ನನಗೆ ಪರಿಚಯ ಇದ್ದಿಲ್ಲ ನಿಜವಾಗ್ಲು ಹೇಳ್ಬೇಕಂದ್ರೆ. ಬಟ್ ಗುರಿ ಅಂತಿತ್ತು, ನಮ್ಮ ತಂದೆ ತಾಯಿ ಮತ್ತೆ ನನ್ನ ಅಣ್ಣಂದಿರ ಒಂದು ಆಸೆಯನ್ನು ಈಡೇರಿಸ್ಬೇಕು ಅನ್ನೋದು. ಸೊ ನಾನು ಕೋಚಿಂಗ್ ಎಲ್ಲೂ ಕೂಡ ಹೋಗಿದ್ದಿಲ್ಲ, ಹಾಗಾಗಿ ನನಗೆ ಸ್ವಲ್ಪ ಯಾವ ರೀತಿಯಾಗಿ ನಾನು ತಯಾರ ಆಗ್ಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗಿತ್ತು. ಆಗ ನನಗೆ ಸಹಾಯ ಬಂದರು ಅಂದ್ರೆ ನಮ್ಮ ಅಣ್ಣವರು. ಸೊ ಅವರು 2014ರ ಬ್ಯಾಚ್ ಅಲ್ಲಿ ಆದಂತಹ ಹಿರಿಯ ಕೆಎಸ್ ಅಧಿಕಾರಿಗಳನ್ನ ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ ನಂಬರ್ ಗಳನ್ನ ಕಲೆಕ್ಟ್ ಮಾಡ್ಬಿಟ್ಟು ನನಗ್ ಕೊಡ್ತಾ ಇದ್ರು ಅವರು. ನೋಡಿ, ಈ ತರ ಇವರು 2014ರ ಬ್ಯಾಚ್ ಅಲ್ಲಿ ಆಗಿದ್ದಾರೆ, ಸೀನಿಯರ್ ಆಫೀಸರ್ಸ್ ಇದ್ದಾರೆ, ಅವ್ರನ್ನ ನೀನು ಕಾಲ್ ಮಾಡ್ಕೊಂಡ್ ಬಿಟ್ಟು ಯಾವ ತರ ನೀವು ಪ್ರಿಪರೇಷನ್ ಮಾಡ್ಕೊಳ್ಬೇಕಂತ ಒಂದ್ಸರಿ ಕಾಲ್ ಮಾಡ್ಬಿಟ್ಟು ಕೇಳು ಅಂತಂದೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನನಗ್ ಕೊಡ್ತಾ ಇದ್ರು. ಸುಮಾರು ನಾನು ಒಂದು 10ರಿಂದ 15 ಜನಕ್ಕೆಲ್ಲ ನಾನು ಕೇಳಿದ್ದೆ ನಾನು. ಯಾಕಂದ್ರೆ ನಾನು ಅವಾಗ ಡ್ಯೂಟಿಲಿ ಇದ್ದಿದ್ರಿಂದ ನಾನು ಕೋಚಿಂಗ್ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ನಮ್ ಬ್ರದರ್ ಕೊಟ್ಟಂತ ಒಂದು ಕಾಂಟ್ಯಾಕ್ಟ್ ನಂಬರ್ಗಳನ್ನ ತಗೊಂಡು ಅವ್ರು ಯಾವಾಗ ನಾನು ಸಾಹೇಬ್ರು ಫ್ರೀ ಇರ್ತಾರೆ, ಕೆಲವೊಬ್ರು ಟ್ರೈನಿಂಗ್ ಟೈಮ್ ಅಲ್ಲಿ ಇದ್ರು ಅವಾಗೆಲ್ಲ. ಸೊ ಅವ್ರು ಫ್ರೀ ಇದ್ದಾಗಲೆಲ್ಲ ನಾನು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಅವ್ರು ಯಾವ ಟೈಮ್ ಹೇಳ್ತಾರೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು
ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಸ್ಪೆಷಲಿ ಪೂರ್ವಭಾವಿ ಪರೀಕ್ಷೆ ಇರ್ಬೋದು, ಯಾವ ರೀತಿ ಓದ್ಬೇಕು, ಏನೇನು ಓದ್ಬೇಕು, ನಾವು ಈ ಒಂದು ಪ್ರಚಲಿತ ಘಟನೆಗಳನ್ನ ಯಾವ ರೀತಿಯಾಗಿ ನಾವು ಕಲೆಕ್ಟ್ ಮಾಡ್ಬೇಕು ಅಂತಂದೇಳಿ ಸುಮಾರು ಒಂದು 10-15 ಜನರಿಂದ ನಾನು ಮಾಹಿತಿಯನ್ನ ಪಡಿತಾ ಇದ್ದೆ. ಸೊ ಅವರು ನೀಡಿದಂತ ಒಂದು ಮಾರ್ಗದರ್ಶನ ಕೂಡ ನನಗೆ ಬಹಳಷ್ಟು ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಓಕೆ ಸರ್, ನಂತರ ಮುಖ್ಯ ಪರೀಕ್ಷೆಯ ಒಂದು ತಯಾರಿಯನ್ನ ಶುರು ಮಾಡ್ತೀರಿ, ಯಾವ ರೀತಿಯಾಗಿ ತಾವು ಮುಖ್ಯ ಪರೀಕ್ಷೆಯ ಒಂದು ತಯಾರಿಯನ್ನು ಮಾಡಿದ್ರಿ ಸರ್? ಸರ್, ನಾನು ಮೊದಲೇದಾಗಿ ಈಗ ಹೇಳಿದಂತೆ ಈ ಒಂದು ಹಿರಿಯ ಅಧಿಕಾರಿಗಳ ಸಲಹೆ ಮೇರೆಗೆ ಅವ್ರು ಹೇಳಿದಂತ ಒಂದು ಕೆಲವೊಂದಿಷ್ಟು ಬುಕ್ಸ್ ಗಳನ್ನು ನಾನು ಕಲೆಕ್ಟ್ ಮಾಡಿದೆ. ಸೊ ಆ ಒಂದು ಬುಕ್ಸ್ ಗಳನ್ನ ಆಧಾರವಾಗಿಟ್ಕೊಂಡು ನಾನು ನೋಟ್ಸ್ ಮಾಡ್ತಾ ಹೋಗ್ತಾ ಇದ್ದೆ. ಯಾಕಂದ್ರೆ ಮುಖ್ಯ ಪರೀಕ್ಷೆಗೆ ನಾವು ಬಹಳಷ್ಟು ನಮ್ಗೆ ಅಲ್ಲಿ ಬರವಣಿಗೆ ನಮ್ಗೆ ಬಹಳಷ್ಟು ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾನು ದಿನಾಲು ಏನು ಓದ್ತಾ ಇದ್ದೇನೆ, ಸೊ ಅದನ್ನ ನಾನು ನೋಟ್ಸ್ ಮಾಡ್ತಾನೆ ಹೋದೆ. ಸೊ ಅದು ಏನಾಯ್ತು ಅಂದ್ರೆ ನಮ್ಗೆ ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಬರವಣಿಗೆಯಲ್ಲಿ ಬಹಳಷ್ಟು ಪ್ರಭಾವವನ್ನ ಬೀರ್ತು. ಅವ್ರು ಹೇಳಿದಂತ ಒಂದು ಪುಸ್ತಕಗಳನ್ನ ಆಧಾರವಾಗಿಟ್ಕೊಂಡು ನನ್ನದೇ ಆದಂತ ಒಂದು ನೋಟ್ಸ್ ಅನ್ನ ಮಾಡ್ತಾ ಹೋದೆ. ಓಕೆ ಸರ್, ನಂತರ ಒಂದು ಸಂದರ್ಶನದ ಅನುಭವ ಅಂತ ಬರುತ್ತೆ, ಯಾವ ರೀತಿ ತಮ್ಮ ಒಂದು ಅನುಭವ ಆಗಿತ್ತು, ಮತ್ತು ಈಗ ಸ್ಟೂಡೆಂಟ್ಸ್ ಕೂಡ ಸಂದರ್ಶನವನ್ನ ಕೊಡಕ್ಕೂ ಹೋಗ್ತಾರೆ ಎಕ್ಸಾಮಿನೇಷನ್ ಪಾಸ್ ಆದ್ಮೇಲೆ, ಅವರು ಯಾವ ರೀತಿಯಾದ ಒಂದು ಸಂದರ್ಶನ ನೀಡಬೇಕು ಸರ್ ಒಳ್ಳೆ ಮಾರ್ಕ್ಸ್ ಬರ್ಬೇಕಂದ್ರೆ? ಸಂದರ್ಶನ ಅನ್ನೋದು ಒಂದು ಪಾರ್ಟ್ ಆಫ್ ಕೇಸ್ ನಲ್ಲಿ ಅದು ಒಂದು ಕೂಡ ಭಾಗನೇ ಅಂತ ಹೇಳ್ಬೋದು. ಬಹಳಷ್ಟು ಚೆನ್ನಾಗಿರುತ್ತೆ, ಮಿರಾಕಲ್ ಆಗಿರುತ್ತೆ. ಬಹಳಷ್ಟು ಬುದ್ಧಿವಂತರೆ ಮತ್ತು ಸಬ್ಜೆಕ್ಟ್ ಸ್ಪೆಷಲಿಸ್ಟ್ ಆಮೇಲೆ ಅನುಭವ ಇದ್ದಂತ ವ್ಯಕ್ತಿಗಳಲ್ಲಿ ನಮ್ಮ ಮುಂದೆ ಕೂತಿರ್ತಾರೆ. ರಿಟೈರ್ಡ್ IAS ಆಫೀಸರ್ಸ್ ಇರ್ತಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಅನುಭವವನ್ನು ಸಾಧಿಸಿದಂತಹ ಹಿರಿಯರು ಇರ್ತಾರೆ, ಆಮೇಲೆ KPSC ಸದಸ್ಯರು ಇರ್ತಾರೆ. ಸೊ ಅವರು ನಮ್ಮಿಂದ ಸಾಕಷ್ಟು, ನಾವು ಒಬ್ಬ ನಾಗರಿಕ ಸೇವೆಗೆ ಹೋಗ್ತಿದ್ವಿ ಅಂದ್ರೆ ನಮ್ಮಿಂದ ಸಾಕಷ್ಟು ಒಂದು ಜ್ಞಾನವನ್ನ ನಿರೀಕ್ಷಿಸ್ತಾ ಇರ್ತಾರೆ, ಮತ್ತು ಯಾವ ರೀತಿಯಾಗಿ ನಮ್ಮ ನಾಲೆಜ್ ಇದನ್ನು ಕೂಡ ಅವರು ಬಹಳಷ್ಟು ಪರೀಕ್ಷೆ ಮಾಡ್ತಿರ್ತಾರೆ. ನಾನು ಈಗಾಗಲೇ ಎರಡು ಇಲಾಖೆಯಲ್ಲಿ ನಾನು ಸರ್ಕಾರಿ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ನನಗೆ ಅರಣ್ಯ ಇಲಾಖೆಯಿಂದನೂ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದ್ರು, ಶಿಕ್ಷಣ ಇಲಾಖೆಯಿಂದನೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಅದೇ ರೀತಿಯಾಗಿ ನಮ್ಮ ಒಂದು ಜಿಲ್ಲೆಯ ಒಂದು ಹಿನ್ನೆಲೆ ನಿಂತ್ಕೊಂಡು ಅಥವಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಶೇಷತೆಗಳನ್ನು ಇಟ್ಕೊಂಡು ಕೆಲವೊಂದು ಪ್ರಶ್ನೆಗಳನ್ನು ಮಾಡ್ತಾರೆ. ಆಮೇಲೆ ನಮ್ಮ KAS ಪರೀಕ್ಷೆಯ ಮುಖ್ಯ ಪರೀಕ್ಷೆಯಲ್ಲಿನ ಒಂದು ಆಪ್ಷನಲ್ ಸಬ್ಜೆಕ್ಟ್ ಏನಿರುತ್ತೆ, ಸೊ ಅದರ ಮೇಲೆ ಕೂಡ ನಮಗೆ ಪ್ರಶ್ನೆಗಳು ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಓಕೆ ಸರ್, ನಂತರ ತಮಗೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಅತ್ಯಂತ ಹೆಚ್ಚಿಗೆ ಮಾರ್ಕ್ಸ್ ಅನ್ನ ತಂದು ಕೊಟ್ಟಂತ ಸಬ್ಜೆಕ್ಟ್ಗಳು ಯಾವ ಸರ್? ನನಗೆ KAS ಪರೀಕ್ಷೆಯಲ್ಲಿ ಮೇನ್ಸ್ ಅಲ್ಲಿ ಕನ್ನಡ ಸಾಹಿತ್ಯ ಪರೀಕ್ಷೆ ಸಾರಿ ಕನ್ನಡ ಸಾಹಿತ್ಯ ಏನಿದೆ ವಿಷಯ ನನಗೆ ಅದು ಸಾಕಷ್ಟು ನನಗೆ ಬಹಳಷ್ಟು ಹೆಲ್ಪ್ ಆಯ್ತು, ಅದೇ ನನಗೆ ಹೆಚ್ಚು ಮಾರ್ಕ್ಸ್ ತಂದು ಕೊಡ್ಲಿಕ್ಕೆ ಸಹಾಯ ಆಯ್ತು. ಓಕೆ ಸರ್, ಮೊದಲನೆಯ ನಾಲ್ಕು GS ಪರೀಕ್ಷೆಗಳಲ್ಲಿ ಯಾವುದು ಅತಿ ಹೆಚ್ಚು ಮಾರ್ಕ್ಸ್ ಅನ್ನ ತಂದು ಕೊಟ್ಟಿತ್ತು ಸರ್ ತಮಗೆ? ಮೊದಲನೇ ನಾಲ್ಕು GS ಪರೀಕ್ಷೆಗಳಲ್ಲಿ ನನಗೆ ಪತ್ರಿಕೆ ನಾಲ್ಕನೇ ಪತ್ರಿಕೆ ನನಗೆ ಸಾಕಷ್ಟು ಮಾರ್ಕ್ಸ್ ಅನ್ನು ತಂದು ಕೊಡ್ಲಿಕ್ಕೆ ಅದು ಅನುಕೂಲ ಆಯ್ತು. ಓಕೆ ಸರ್, ನಂತರ ಆ ಸಬ್ಜೆಕ್ಟ್ಗಳಲ್ಲಿ ತಮ್ಮ ಯಾವ ರೀತಿಯಾದಂತ ತಂತ್ರಗಳನ್ನು ಮಾಡ್ಕೊಂಡಿದ್ರಿ, ಹಾಗೂ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಸಲಹೆ ನೀಡಬಹುದಾ ಸರ್? GS ಪೇಪರ್ ಅಂದ್ರೆ ಬಹಳಷ್ಟು ಒಂದು ಸಾಗರ ಇದ್ದಂಗೆ, ಅಲ್ಲಿ ಎಷ್ಟು ಓದ್ರು ನಾವು ಕಡಿಮೆನೆ. ನಿಜವಾಗ್ಲು ಹೇಳ್ಬೇಕಂದ್ರೆ ಸಾಕಷ್ಟು ವಿಷಯಗಳನ್ನ ನಾವು ಅಲ್ಲಿ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ನಾನು ಸಂತೋಷ್ ಕಾಮಗೌಡ ಅಂತ ಹೇಳಿ ಅವರು AC ರೆವಿನ್ಯೂ ಇದ್ದಾರೆ, ಸೊ ಅವರು ಬರೆದಂತ ಪುಸ್ತಕಗಳನ್ನು ಕೂಡ ನಾನು ಕಲೆಕ್ಟ್ ಮಾಡಿದೆ. ಮತ್ತೆ ಬೇರೆ ಬೇರೆ ಪುಸ್ತಕಗಳನ್ನು ಕೂಡ ನಾನು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ಓದ್ತಾ ಇದ್ದೆ. ಸೊ ನಾವು ಆ ಪುಸ್ತಕಗಳನ್ನ ಓದೋದ್ರ ಜೊತೆಗೆ ಆ ಪುಸ್ತಕಗಳ ಜೊತೆಗೆ ನಮ್ಮದೇ ಆದ ರೀತಿಯಲ್ಲಿ ನಾವು ಓದಕ್ಕೆ ಅನುಕೂಲವಾಗಿ ಒಂದು ಸಣ್ಣದಾದಂತ ಒಂದು ನೋಟ್ಸ್ ಅನ್ನು ಕೂಡ ಮಾಡ್ಕೊಂಡ್ರೆ ಅದು ಎಕ್ಸಾಮ್ ಟೈಮಲ್ಲಿ ಬಹಳಷ್ಟು ನಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ ಸರ್, ನಂತರ ಒಂದು ಪ್ರಚಲಿತ ಘಟನೆಗಳನ್ನು ಕೂಡ ಹೇಗ್ ಕಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಸ್ಟೂಡೆಂಟ್ಸ್ ಗಳಲ್ಲಿ ಒಂದು ಗೊಂದಲ ಇರುತ್ತೆ, ತಾವು ಏನಂತ ಸಲಹೆಯನ್ನು ನೀಡ್ತೀರಿ ಸರ್ ಅಂತ ಸ್ಟೂಡೆಂಟ್ಸ್ ಗೆ? ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಸ್ಪರ್ಧೆ ಮಾಡ್ತಿದ್ವಿ ಅಂದ್ರೆ ಈ ಒಂದು ಪ್ರಚಲಿತ ಘಟನೆಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ನಾವು ಹಾಗಾಗಿ ಈ ಒಂದು ಪದವಿ ಓದ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಒಂದು ಸ್ಪರ್ಧಾತ್ಮಕ ವಿಷಯದ ಬಗ್ಗೆ ಹೆಚ್ಚು ಗಮನವನ್ನು ನಾವು ಹರಿಸ್ಬೇಕಾಗತ್ತೆ. ಯಾವ ರೀತಿ ಅಂದ್ರೆ ಈ ದಿನನಿತ್ಯದ ವಿಚಾರ ಈ ನಡೀತಾ ಇರ್ತಕ್ಕಂತ ವಿಚಾರಗಳಲ್ಲಿ ನಾವು ತೆಗೆದುಕೊಂಡಾಗ ನ್ಯೂಸ್ ಪೇಪರ್ ಅಲ್ಲಿ ಪ್ರತಿನಿತ್ಯ ಯಾವ ವಿಷಯ ಹೆಚ್ಚು ನಮ್ಗೆ ಬರ್ತಾ ಇದೆ, ನ್ಯೂಸ್ ಪೇಪರ್ ಗಳನ್ನ ಓದುವಂತದ್ದು. ಆಮೇಲೆ ಈಗ ಪ್ರತಿ ತಿಂಗಳು ಕೂಡ ಸಾಕಷ್ಟು ಮ್ಯಾಗಜಿನ್ಗಳು ನಮ್ಗೆ ಸಿಗ್ತವೆ,
ಸೊ ಆ ಮ್ಯಾಗಝಿನ್ ಗಳನ್ನ ಓದುವಂತದ್ದು. ಆಮೇಲೆ ಈ ನಾವು ನೆಟ್ ಅಲ್ಲಿ ಕೂಡ ಕೆಲವೊಂದಿಷ್ಟು ಆಪ್ ಗಳಿದಾವೆ ನಮಗೆ ಪ್ರಚಲಿತ ಘಟನೆಗಳನ್ನ ಓದಕ್ಕೆ. ನಾನು ಜಿ ಕೆ ಟುಡೇ ಅಂತಂದು ಹೇಳಿ ಒಂದು ಆಪ್ ಇತ್ತು. ಸೊ ಅದನ್ನ ನಾನು ರೆಫರ್ ಮಾಡ್ತಾ ಇದ್ದೆ, ಪ್ರಜಾವಾಣಿ ನ್ಯೂಸ್ ಪೇಪರ್ ರೆಫರ್ ಮಾಡ್ತಾ ಇದ್ದೆ. ಅದೇ ರೀತಿಯಾಗಿ ಒಂದು ಎರಡು ಮ್ಯಾಗಝಿನ್ ಗಳು ಯಾವ್ದಾದ್ರು ಒಂದು ಚೆನ್ನಾಗಿ ಬರ್ತಕ್ಕಂತ ಯಾವ್ದಾದ್ರು ಒಂದ್ ಎರಡು ಮ್ಯಾಗಝಿನ್ ಗಳನ್ನ ನಾವು ರೆಫರ್ ಮಾಡಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಹೆಲ್ಪ್ ಆಗುತ್ತೆ. ವೆರಿ ನೈಸ್ ಸರ್. ನಂತರ ಒಂದು ಬುಕ್ ಲಿಸ್ಟ್ ಅನ್ನ ತಾವು ಮಾಡ್ಕೊಂಡಿರ್ತೀರಿ, ಈ ಸಬ್ಜೆಕ್ಟ್ ಗೆ ಇದೇ ಬುಕ್ ಅನ್ನು ಸ್ಟಡಿ ಮಾಡಬೇಕು, ಈ ಸಬ್ಜೆಕ್ಟ್ ಗೆ ಇದೇ ಬುಕ್ ಅನ್ನ ಸ್ಟಡಿ ಮಾಡಬೇಕು ಅಂತ, ತಮ್ಮ ಬುಕ್ ಲಿಸ್ಟ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ತಿಳಿಸಬಹುದಾ ಸರ್? ಓಕೆ, ಅದರಲ್ಲಿ ಏನಿಲ್ಲರಿ, ನಾವು ಮೊದಲೇದಾಗಿ ಏನಂದ್ರೆ ಈಗ ಆಲ್ಮೋಸ್ಟ್ ಆಲ್ ನಮ್ಗೆ ಪಿ ಯು ಹಂತದವರೆಗೆ ಸರ್ಕಾರಿ ಪುಸ್ತಕಗಳು ಸಿಗ್ತಾವೆ ಈಗ. ಸೊ ನಾವು ಮೊದಲೇದಾಗಿ ಈ ಒಂದು ಗೌರ್ಮೆಂಟ್ ಪುಸ್ತಕಗಳನ್ನ ಎಲ್ಲವನ್ನೂ ನಾವು ಓದಿ ಮುಗಿಸ್ಬಿಡ್ಬೇಕ್ರಿ. ಅದರಲ್ಲಿ ಏನೇ ಕೇಳಿದ್ರು ನಾವು ಪರ್ಫೆಕ್ಟ್ ಇದೀವಿ ಅನ್ನೋ ತರ ನಾವು ಅದರಲ್ಲಿ ಪ್ರಿಪೇರ್ ಆಗಿಬಿಡಬೇಕು. ಜೊತೆಗೆ ಅಲ್ಲಿರ್ತಕ್ಕಂತ ಮುಖ್ಯವಾದ ವಿಷಯಗಳನ್ನ ಸ್ವತಃ ಒಂದು ನಮ್ಮ ಕೈ ಬರವಣಿಗೆಯಲ್ಲಿ ಒಂದು ನೋಟ್ಸ್ ಅನ್ನು ಕೂಡ ಮಾಡಿದ್ರೆ ಬಹಳಷ್ಟು ಉಪಯುಕ್ತ. ಇವೆಲ್ಲವನ್ನು ಓದಿ ಮುಗಿಸಿದ್ಮೇಲೆ ನಮ್ಗೆ ಸಾಕಷ್ಟು ಒಳ್ಳೊಳ್ಳೆ ಆಥರ್ಸ್ ಬುಕ್ ಗಳು ಸಿಗ್ತವೆ. ಉದಾಹರಣೆಗೆ ನಾವು ಭೂಗೋಳದಲ್ಲಿ ನೋಡಿದಾಗ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಒಂದು ಕರ್ನಾಟಕ ಭೂಗೋಳ ಇರ್ಬೋದು, ಭಾರತದ ಭೂಗೋಳ ಇರ್ಬೋದು, ಪ್ರಾಕೃತಿಕ ಭೂಗೋಳ ಇರ್ಬೋದು, ಹೀಗೆ ಆ ಒಂದು ಭೂಗೋಳ ಕ್ಷೇತ್ರದಲ್ಲಿ ಸಾಕಷ್ಟು ಚೆನ್ನಾಗಿ ಮಾಹಿತಿಯನ್ನು ನೀಡಿರ್ತಕ್ಕಂತ ಪುಸ್ತಕಗಳು ಸಿಗ್ತವೆ. ಆಮೇಲೆ ಇತಿಹಾಸ ವಿಭಾಗದಲ್ಲಿ ನಾನು ಕೆ ಎನ್ ಅವ್ರ ಪುಸ್ತಕವನ್ನು ಓದಿದ್ದೆ, ಕೆಲವೊಬ್ರು ನಮ್ಮ ಸ್ನೇಹಿತರು ಸದಾಶಿವ ಅವರ ಪುಸ್ತಕಗಳನ್ನು ಕೂಡ ಓದಿದ್ದಾರೆ. ಆಮೇಲೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಪಿ ಎಸ್ ಗಂಗಾಧರ್ ಅವರ ಪುಸ್ತಕಗಳನ್ನು ನಾವು ರೆಫರ್ ಮಾಡಿದ್ವಿ ರೀ. ಹೀಗೆ ಇನ್ನೂ ಹಲವಾರು ಒಳ್ಳೊಳ್ಳೆ ಪುಸ್ತಕಗಳು ನಮ್ಮಲ್ಲಿ ಸಿಗ್ತವೆ. ಸೊ ಆ ಒಂದು ಓದುವ ಹಂತದಲ್ಲಿ ಯಾರಾದ್ರೂ ಈ ತರ ನಮ್ಮ ಒಂದು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಪಡೆದು ಅವರು ಓದಿದಂತ ಒಂದು ಪುಸ್ತಕಗಳನ್ನ ನಾವು ಇನ್ನೂ ಕೇಳ್ಕೊಂಡು ಲಿಸ್ಟ್ ಮಾಡ್ಕೊಂಡು ಆ ಒಂದು ದಿಸೆಯಲ್ಲಿ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅಂತ. ಓಕೆ ಸರ್. ಹಾಗೆ ಸ್ಟೂಡೆಂಟ್ಸ್ ಗಳಿಗೆ ಹಲವಾರು ಡಿಸ್ಟ್ರಾಕ್ಷನ್ಸ್ ಕೂಡ ಇರುತ್ತೆ, ಕೆಲವೊಂದು ಬಾರಿ ಸುಳ್ಳು ನಂಬಿಕೆಗಳು ಕೂಡ ತುತ್ತಾಗ್ಬಿಡ್ತಾರೆ. ಆ ರೀತಿಯಾಗಿದ್ರೆ ಸ್ಟೂಡೆಂಟ್ ಗಳಿಗೆ ಯಾವ ರೀತಿಯಾದ ತೊಂದರೆಗಳು ಬರಬಹುದು, ಅಥವಾ ಆ ರೀತಿಯಾದ ತೊಂದರೆಗಳಿಂದ ಯಾವ ರೀತಿ ಹೊರಗೆ ಬರಬೇಕು ಅನ್ನೋದನ್ನ ತಾವು ಒಂದು ಸಲಹೆಯನ್ನು ನೀಡಿ ಸರ್ ಸ್ಟೂಡೆಂಟ್ಸ್ ಗಳಿಗೆ. ಎಸ್, ಈಗ ನಾವು ಸಾಧನೆಯಲ್ಲಿ ಸಾಧನೆಯ ಹಾದಿಯಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಏಳ್ಬುಳಿಗಳಿರ್ತವೆ. ಆಮೇಲೆ ನಮ್ಗೆ ಸಾಕಷ್ಟು ಬೇರೆ ಸುದ್ದಿಗಳು ಕೂಡ ಬರ್ತಾ ಇರ್ತವೆ. ಸೊ ನಾವು ಅವಧಿ ಆ ಒಂದು ಸುದ್ದಿಗಳ ಕಡೆ ಗಮನ ಹರಿಸ್ತೇನೆ. ಉದಾಹರಣೆ ನನ್ನನ್ನೇ ತೆಗೆದುಕೊಂಡಾಗ ನಾನು ಅರಣ್ಯ ಇಲಾಖೆಯಲ್ಲಿ ಅರಣ್ಯ ರಕ್ಷಕನಾಗಿ ಕೆಲಸ ಮಾಡಿದವನು. ಆಮೇಲೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೂಡ ಕೆಲಸ ಮಾಡಿದ್ದೆ. ಆ ನಂತರ ನಾನು ಏನಾದಂದ್ರೆ ಕೆ ಎ ಎಸ್ ಅಧಿಕಾರಿಯಾದೆ. ನನಗೂ ಕೂಡ ಸಾಕಷ್ಟು ಸುದ್ದಿಗಳು ಬರ್ತಿರ್ತವೆ ಹಾಗೆ ಹೀಗೆ ಏನು ಅಂತ. ಸೊ ಈ ಎಲ್ಲಾ ಸುದ್ದಿಗಳನ್ನ ಲೆಕ್ಕಿಸಿದೆ. ನಮ್ಮ ಒಂದು ಗುರಿ ಕಡೆ ಗಮನ ಹರಿಸಿ ನಾವು ಸತತವಾದಂತ ಒಂದು ಪ್ರಯತ್ನವನ್ನ ಬೆಂಬಿಡದೆ ನಾವು ಅದನ್ನ ಪಾಲಿಸ್ಕೊಂಡು ಹೋದಾಗ ನಾವು ನಮ್ಮ ಗುರಿಯನ್ನ ಮುಟ್ಬಹುದು. ಸುಳ್ಳು ಸುದ್ದಿ ಕಡೆಗೆ ಗಮನ ಹರಿಸಿದಾನೆ, ನಮ್ಮ ಒಂದು ದೃಷ್ಟಿಯನ್ನ ನಮ್ಮ ಗುರಿ ಕಡೆ ಹಾಯಿಸಬಹುದು, ಹಾಯಿಸ್ಬೇಕು ಅಂತಂದು ಹೇಳಕ್ಕೆ. ಓಕೆ ಸರ್. ನಂತರ ಒಂದು ಇನ್ಸ್ಪಿರೇಷನಲ್ ಕೋಟ್ ಒಂದಿಗೆ ಒಂದು ಓವರ್ಆಲ್ ಸಲಹೆಯನ್ನ ತಾವು ನೀಡಕ್ ಇಷ್ಟಪಟ್ರೆ, ಯಾವ ಒಂದು ಕೋಟ್ ಅನ್ನ ಬಳಸಿ ಸಲಹೆಯನ್ನು ನೀಡಕ್ ಇಷ್ಟಪಡ್ತೀರಿ ಸರ್ ಸ್ಟೂಡೆಂಟ್ಸ್ ಗಳಿಗೆ? ನಮಗೆ ಜ್ಞಾನದ ಹಸಿವಿರಬೇಕು. ಆ ಜ್ಞಾನದ ಹಸಿವನ್ನ ಇಟ್ಕೊಂಡು ನಾವು ಸತತವಾಗಿ ಬೆಂಬಿಡದೆ ಗುರಿಯನ್ನ ಬೆನ್ನಟ್ಟಿದಾಗ ಮಾತ್ರ ನಾವು ಯಶಸ್ಸನ್ನ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನು ಮಾತ್ರ ನಾನು ಹೇಳ್ತೇನೆ. ವೆರಿ ನೈಸ್ ಸರ್. ನಂತರ ಅನ್ ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಒಂದು ಅನಿಸಿಕೆ ಏನು ಸರ್? ನಿಜವಾಗ್ಲೂ ಬಹಳಷ್ಟು ಒಳ್ಳೆಯ ಒಂದು ಪ್ರಯತ್ನ. ನನಗೆ ಆಕ್ಚುಲಿ ಗೊತ್ತಿದ್ದಿಲ್ಲ, ನಮ್ಮ ಫ್ರೆಂಡ್ ರವೀಂದ್ರ ಅಂತಂದೇಳಿ ಅವರು ಹೇಳಿದ್ರು ಈ ತರ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ, ನೀನು ಕೂಡ ಒಂದು ಈ ಪ್ರೋಗ್ರಾಮ್ ಕೊಡ್ರಿ ಅಂತಂದು ಹೇಳಿದ್ರು. ಇದೊಂದು ಒಳ್ಳೆಯ ಪ್ರಯತ್ನ. ಸಾಕಷ್ಟು ವಿದ್ಯಾರ್ಥಿಗಳು ಅವರಿದ್ದಂತಹ ಒಂದು ಪ್ರದೇಶದಲ್ಲಿನೇ ಸ್ಥಳದಲ್ಲಿನೇ ಸಾಕಷ್ಟು ವಿಷಯಗಳನ್ನ ಮತ್ತು ಅನುಭವಗಳನ್ನ ತಿಳ್ಕೊಳ್ಳಿಕ್ಕೆ ನೀವೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಹಾಗಾಗಿ ಆ ಒಂದು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಎಸ್ಪೆಷಲಿ ನಮ್ಮ ಫ್ರೆಂಡ್ ರವೀಂದ್ರ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ತಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಸರ್. ತಮ್ಮ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ಫ್ರೀ ಟೈಮ್ ಮಾಡಿಕೊಂಡು ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಸಲಹೆಗಳನ್ನ ನೀಡೋಕೆ ತಾವಿಲ್ಲಿ ಆಗಮಿಸಿದ್ದೀರಿ, ತುಂಬಾ ತುಂಬಾ ಧನ್ಯವಾದಗಳು ಸರ್. ಸರ್, ನಂತರ ಮತ್ತು ಈ ಒಂದು ಮೊಬೈಲ್ ಆ್ಯಪ್ ಕೂಡ ಇರುತ್ತೆ ಅನ್ನ ಕಡಿಮೆದು, ಯಾವ ರೀತಿಯಾಗಿ ಅದು ಸ್ಟೂಡೆಂಟ್ ಗಳಿಗೆ ಸದುಪಯೋಗ ಆಗ್ಬೋದು ಅಂತ ತಮ್ಮ ಒಂದು ಅನಿಸಿಕೆ ಸರ್? ಈ ಒಂದು ಅನ್ಯ ಅಕಾಡೆಮಿ ಒಂದು ಮೊಬೈಲ್ ಆಪ್ ಮುಖಾಂತರ ವಿದ್ಯಾರ್ಥಿಗಳು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬಹುದು. ಉದಾಹರಣೆಗೆ ಹೀಗೆ ಯಾವ ಯಾವ್ದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿದಂತಹ ಹಲವಾರು ಜನ ಅನುಭವಿಗಳ ಒಂದು ಮಾತನ್ನ ಕೇಳೋದ್ರ ಮುಖಾಂತರ
ಅವರು ತಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಕೊಳ್ಬೇಕಂತಕ್ಕಂಥ ಹಲವಾರು ವಿಚಾರಗಳು ಈ ಒಂದು ಆಪ್ ಅಲ್ಲಿ ದೊರೆಯುವುದರಿಂದ ಸಾಕಷ್ಟು ಜನ ಸ್ಪರ್ಧಾರ್ಥಿಗಳಿಗೆ ಇದು ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ಹೇಳ್ಕೊಳ್ಳೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಂತರ ಇವರು ರವೀಂದ್ರ ಸರ್ ಅವರು ಹೇಳೋ ಹಾಗೆ ತಾವು ಈ ಕೋಚಿಂಗ್ ಹೋಗಲಾರದೆ ತಾವು ಎಕ್ಸಾಮಿನೇಷನ್ಸ್ ಗಳನ್ನ ಕ್ರ್ಯಾಕ್ ಮಾಡಿದಿರಿ, ಯಾವ ರೀತಿಯಾಗಿ ತಾವು ಸತತವಾಗಿ ಒಂದು ಸ್ಟಡಿಯನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಯಾವ ರೀತಿಯಾಗ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡಿದ್ರಿ, ಯಾವ ರೀತಿ ಈಗ ಸ್ಟೂಡೆಂಟ್ಸ್ ಕೂಡ ನಾನು ಕೋಚಿಂಗ್ ಸೆಂಟರ್ ಹೋಗಲಾರದೆ ಮಾಡಬಹುದಾ ಅನ್ನುವಂತ ಒಂದು ಪ್ರಶ್ನೆಗೆ ತಮ್ಮ ಉತ್ತರ ಏನಾಗಿರುತ್ತೆ ಸರ್? ಇವತ್ತು ಎಸ್ಪೆಷಲಿ ಗುರು ಪೂರ್ಣಿಮೆ ಇದೆ, ನನಗೆ ಗುರು ಮತ್ತು ಗುರಿಯನ್ನ ಕಲ್ಪಿಸಿಕೊಟ್ಟವರು ನನ್ನ ಅಣ್ಣ, ಅವರು ಪ್ರಸ್ತುತ ಶಿಕ್ಷಕರಿದ್ದಾರೆ. ಸೊ ಅವರೇ ನನಗೆ ಗುರುವಾಗಿದ್ರು, ಅವರೇ ನನಗೆ ಎಲ್ಲ ಕೋಚರು. ಸೊ ಅವರು ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿಯೇ ನಾನು ನಡೆದಿದ್ದೀನಿ. ಸೊ ಅವ್ರು ಹಾಕಿಕೊಟ್ಟಂತ ಒಂದು ಬುನಾದಿ, ಅವ್ರು ಏನ್ ನನಗೆ ಬೇಸ್ಮೆಂಟ್ ಕಲ್ಪಿಸಿದ್ರು, ಸೊ ಅವರು ತೋರಿಸಿದಂತ ಮಾರ್ಗದರ್ಶನದಲ್ಲಿ ನಡೆದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಯಿತು. ಸೊ ಎಲ್ಲರೂ ಕೂಡ ತಮ್ಮ ಒಂದು ಜೀವನದಲ್ಲಿ ಇದೇ ರೀತಿಯಾದಂತ ಒಂದು ಗುರಿಗಳನ್ನು ಇಟ್ಕೊಂಡು, ಈಗ ನಮ್ಗೆ ಸಾಕಷ್ಟು ಆಸೆಗಳಿರ್ತವೆ, ಆಕಾಂಕ್ಷೆಗಳಿರ್ತವೆ. ನಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋದ್ರ ಜೊತೆಗೆ ನಮ್ಮ ತಂದೆ ತಾಯಿ, ನಮ್ಮ ಒಂದು ಹೊಡ ಹುಟ್ಟಿದವರ ಒಂದು ಆಸೆಗಳನ್ನ, ಅವರ ಆಕಾಂಕ್ಷೆಗಳನ್ನ ಈಡೇರಿಸಿಕೊಡ ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ತಂದೆ ತಾಯಿಯ ಕನಸನ್ನ ಈಡೇರಿಸ್ಕೊಂಡ್ರೆ ನಾವು ನಮ್ಮ ಒಂದು ಗುರಿಗಳನ್ನ ನಾವು ರೂಪಿಸ್ಕೊಳ್ಬೇಕಾಗ್ತದೆ. ಆ ಗುರಿಯನ್ನ ಹೇಗೆ ಈಡೇರಿಸ್ಕೊಳ್ಬೇಕಂದ್ರೆ ನಾವು ಸತತವಾದಂತ ಪ್ರಯತ್ನವನ್ನ ಪಡೋದ್ರ ಮುಖಾಂತರ ನಾವು ಈಡೇರಿಸ್ಕೊಳ್ಬೇಕು. ಸೊ ಅವರ ಒಂದು ಆಸೆಗಳನ್ನ ಈಡೇರಿಸುವ ಮುಖಾಂತರ ಅವರ ಒಂದು ಕನಸನ್ನ ನಾವೇನ್ ಮಾಡ್ಬೇಕಂದ್ರೆ ನನಸಾಗಿಸ್ಬೇಕಾದಂತ ಒಂದು ಗುರುತರವಾದ ಜವಾಬ್ದಾರಿ ಇರ್ತತಿ. ಈ ದಿಶೆಯಲ್ಲಿ ನನ್ನ ಅಣ್ಣನೇ ನನಗೆ ಗುರುವಾಗಿದ್ರು, ಪ್ರತಿಯೊಂದನ್ನು ಕೂಡ ಅವ್ರು ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಹಾಗಾಗಿ ನಾನು ಈ ಒಂದು ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಸರ್ ಅನ್ ಅಕಾಡೆಮಿಗೆ ಆಗಮಿಸಿದ್ದಕ್ಕೆ. ತಮಗೆ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗಳ ಪರವಾಗಿ ಹಾಗೂ ನಮ್ಮ ಅನ್ ಅಕಾಡೆಮಿ ಟೀಮ್ ಗಳ ಪರವಾಗಿ ಹಾಗೂ ಪರ್ಸನಲಿ ನನ್ನ ಕಡೆಯಿಂದ ಕೂಡ ತುಂಬಾ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ ಸರ್. ನಮಸ್ಕಾರ, ತುಂಬಾ ಧನ್ಯವಾದ.